ಹಲೋ ಗಾಯ್ಸ್, ಹೇಗಿದ್ದೀರಾ? ಇವತ್ತು ನಾವು ಮಾತಾಡೋಕೆ ಹೊರಟಿರೋ ಟಾಪಿಕ್ ಏನು ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ ಅಲ್ವಾ? ಅದಕ್ಕೆ ಕ್ಯೂರಿಯಾಸಿಟಿಯಿಂದ ವಿಡಿಯೋ ಓಪನ್ ಮಾಡಿದ್ದೀರಾ. ಈ ವಿಡಿಯೋ ನಮ್ಮ ಪಡ್ಡೆ ಹೈಕ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಆಯಿತಾ? ಆ್ಯಂಡ್ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ನಿಮಗೆ ಹಾರ್ಟ್ಲಿ ವೆಲ್ಕಮ್. ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಆಯಿತಾ? ಇವಾಗ ಮ್ಯಾಟ್ರಿಕ್ ಬಂದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ ಕೆಲವೊಬ್ರು ಇರ್ತಾರೆ, ಅವರಿಗೆ ಒಬ್ಬರಲ್ಲ ಇಬ್ಬರಲ್ಲ ನಾಲ್ಕೈದು ಜನ ಗರ್ಲ್ ಫ್ರೆಂಡ್ಸ್ ಇರ್ತಾರೆ. ಆದರೆ ನಿಮಗೆ ಮಾತ್ರ ಗುಡ್ ಮಾರ್ನಿಂಗ್ ಹೇಳೋಕ್ಕೂ ಒಂದು ಹುಡುಗಿ ಕೂಡ ಇರಲ್ಲ. ಅಂಥವ್ರನ್ನ ನೋಡಿದ್ರೆ ನಿಮ್ಗೆ ಅನ್ಸಿರುತ್ತೆ, ಅರೆ ಅವನಿಗೆ ಅಷ್ಟೊಂದು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಆದರೆ ನನಗೆ ಮಾತ್ರ ಒಂದು ಹುಡುಗಿನೂ ಬೀಳ್ತಿಲ್ಲ ಯಾಕೆ ಅಂತ ಫೀಲ್ ಆಗ್ತಿರ್ತೀರ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬಟ್ ನಿಮಗೆ ಗರ್ಲ್ ಫ್ರೆಂಡ್ ಇಲ್ಲ ಅಂದರೆ ಯಾಕಿಲ್ಲ? ನಿಮಗೆ ಗರ್ಲ್ ಫ್ರೆಂಡ್ ಬೇಕು ಅನ್ನೋದಕ್ಕಿಂತ ಮುಂಚೆ ಯಾಕಿಲ್ಲ ಅಂತನೂ ತಿಳ್ಕೊಬೇಕಲ್ವಾ? ಸೊ ಸ್ವಲ್ಪ ಜನ ಹುಡುಗರಿಗೆ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಇಂಥ ಕ್ವಾಲಿಟೀಸ್ ಇರೋ ಹುಡುಗರಿಗೆ ಒಂದೇ ಒಂದು ಹುಡುಗಿ ಕೂಡ ಸೆಟ್ ಆಗಲ್ಲ. ಸೆಟ್ ಆದರೂ ತುಂಬ ದಿನ ಇರಲ್ಲ. ಹಾಗಿದ್ರೆ ಆ ಕ್ವಾಲಿಟೀಸ್ ಯಾವುದು? ಒನ್ ಬೈ ಒನ್ ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಇವಾಗ ನಿಮಗೆ ಐದು ಕ್ವಾಲಿಟೀಸ್ ಹೇಳ್ತೀನಿ. ಈ ಕ್ವಾಲಿಟೀಸ್ ನಿಮಗೇನಾದರೂ ಇದ್ರೆ ನಿಮಗೆ ಒಂದು ಹುಡುಗಿ ಕೂಡ ಸೆಟ್ ಆಗಲ್ಲ. ಒಂದು ವೇಳೆ ನಿಮ್ಮ ಹಣೆ ಬರಹ ಚೆನ್ನಾಗಿದ್ದು ಸೆಟ್ ಆದರೂ ಕೂಡ ತುಂಬ ಬೇಗನೆ ಬ್ರೇಕಪ್ ಆಗೋಗುತ್ತೆ. ಸೊ ನಿಮಗೇನಾದರೂ ಇಂಥ ಕ್ವಾಲಿಟೀಸ್ ಆರ್ ಬ್ಯಾಡ್ ಕ್ವಾಲಿಟೀಸ್ ಅಂತಲೇ ಇಟ್ಕೊಳ್ಳಿ, ಇವನ್ನು ತಕ್ಷಣವೇ ಚೇಂಜ್ ಮಾಡಿಕೊಳ್ಳಿ. ನಂಬರ್ ಒನ್, ಪೊಗರು. ಒಂದು ಸ್ವಲ್ಪ ಜನ ಹುಡುಗರು ಹುಡುಗಿರ ಮುಂದೆ ತುಂಬ ಪೊಗರು ತೋರಿಸ್ತಿರ್ತಾರೆ. ಅಂದರೆ ನೀನಿಲ್ಲ ಅಂದರೆ ನನಗೆ ನಿರಕ್ಕಾಗಲ್ವ, ನೀನಿಲ್ಲ ಅಂದರೆ ಇನ್ನೊಬ್ಳು ಊರಿಗೆ ನೀನೊಬ್ಳೇನ ಪದ್ಮಾವತಿ ಎಟ್ಸೆಟ್ರಾ ಎಟ್ಸೆಟ್ರಾ, ಈ ಥರ ತುಂಬ ಪೊಗರು ತೋರಿಸ್ತಿರ್ತಾರೆ. ಈ ಥರ ಏನಾದರೂ ನೀವು ಮಾಡಿದ್ರೆ ಅಂದರೆ 100% ಆ ಹುಡುಗಿ ಸೆಟ್ಟೇ ಆಗಲ್ಲ ನಿಮಗೆ. ಇಂಥ ಹುಡುಗರಿಂದ ಎಷ್ಟಾಗುತ್ತೋ ಅಷ್ಟು ದೂರ ಇದ್ಬಿಡೋಣ ಅಂತ ಅನ್ಕೋತಿರ್ತಾರೆ. ಅದಕ್ಕೆ ನಿಮ್ಮ ಪೊಗರನ್ನು ನಿಮ್ಮ ಹುಡುಗಿ ಮುಂದೆ ಮಾತ್ರ ತೋರಿಸ್ಬೇಡಿ. ಬೇರೆ ಯಾರ ಹತ್ರನಾದರೂ ತೋರಿಸಿ, ನಿಮ್ಮ ರಿಲೇಟಿವ್ಸ್ ಮುಂದೆನೋ, ನಿಮ್ಮ ತಮ್ಮನ ಹತ್ರನೋ, ತಂಗಿ ಹತ್ರನೋ, ಫ್ರೆಂಡ್ಸ್ ಹತ್ರನೋ ತೋರಿಸ್ಕೊಳ್ಳಿ, ತಪ್ಪೇನಿಲ್ಲ. ನಿಮ್ಮ ಗರ್ಲ್ ಫ್ರೆಂಡ್ ಹತ್ರ ತೋರಿಸಿದ್ರೆ ಆಟೋಮ್ಯಾಟಿಕಲಿ ಅವ್ರ ಮನಸ್ಸಲ್ಲೂ ಬಂದ್ಬಿಡುತ್ತೆ, ನಿನಗೆ ಅಷ್ಟಿದ್ರೆ ನನಗಿನ್ನೆಷ್ಟಿರಬೇಡ ಅಂತ. ಸೊ ಇದು ತುಂಬ ಜನರ ಲೈಫಲ್ಲಿ ನಡೆದೇ ನಡೆದಿರುತ್ತೆ. ಇದೇ ಥರ ಯಾರಿಗಾದರೂ ಆಗಿದ್ರೆ ಕಮೆಂಟ್ಸಲ್ಲಿ ಹಾಕಿ ನೋಡ್ತೀನಿ. ಸೆಕೆಂಡ್ ಪಾಯಿಂಟ್, ಅತಿಯಾಗಿ ಮಾತಾಡೋದು. ತುಂಬ ಮಾತಾಡೋ ಹುಡುಗರಂದ್ರೆ ಸ್ವಲ್ಪ ಜನ ಹುಡುಗಿರಿಗೆ ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ಮಾತಾಡೋ ಹುಡುಗರನ್ನು ಇಷ್ಟಪಡ್ತಾರೆ ಅಂದರೆ ಸ್ವಲ್ಪ ಜನ ಮೂಡ್ ಆಫ್ ಆಗಿರ್ತಾರೆ. ಅಂಥವ್ರಿಗಿಂತ ಎನರ್ಜೆಟಿಕ್ ಆಗಿ ಮಾತಾಡೋ ಹುಡುಗರನ್ನ ಹುಡುಗಿರು ಜಾಸ್ತಿ ಲೈಕ್ ಮಾಡ್ತಿರ್ತಾರೆ. ಅಂದರೆ ನಾವು ಇಂಟ್ರೆಸ್ಟಿಂಗ್ ಆಗಿ ಮಾತಾಡೋದೇ ಬೇರೆ, ಓವರಾಗಿ ಮಾತಾಡೋದೇ ಬೇರೆ. ಒಂದು ಹುಡುಗ ನಾರ್ಮಲಾಗಿ ಮಾತಾಡ್ತಿದ್ದಾನ ಇಲ್ಲ ಓವರಾಗಿ ಮಾತಾಡ್ತಿದ್ದಾನ ಅಂತ ಒಂದು ಹುಡುಗಿ ತುಂಬ ಈಸಿಯಾಗೇ ಕಂಡುಹಿಡಿದ್ಬಿಡ್ತಾಳೆ. ನೆನ್ಪಿಟ್ಕೊಳ್ಳಿ, ಇರೋದು ಇಲ್ಲದೇ ಇರೋದೆಲ್ಲ ಕೆದುಕೊಂಡು ಹುಡುಗಿ ಮುಂದೆ ಶೋ ಆಫ್ ಮಾಡೋದಾಗಿರಲಿ, ಅತಿಯಾಗಿ ಮಾತಾಡೋದಾಗಿರ್ಬೋದು, ಒಂದಲ್ಲ ಒಂದು ದಿನ ಅದೇ ನಿಮಗೆ ರಿವರ್ಸ್ ಹೊಡೆಯೋ ಚಾನ್ಸಸ್ ಖಂಡಿತವಾಗ್ಲೂ ಇರುತ್ತೆ. ಥರ್ಡ್ ಪಾಯಿಂಟ್, ಕೋಪ. ಹುಡುಗರಲ್ಲಿ ಕೆಲವೊಬ್ಬರಿಗೆ ಕೋಪ ಕಡಿಮೆ ಬರುತ್ತೆ, ಕೆಲವೊಬ್ಬರಿಗೆ ಜಾಸ್ತಿ ಕೋಪ ಬರ್ತಾ ಇರುತ್ತೆ. ಅಂದರೆ ಕೆಲವೊಬ್ಬರಿಗೆ ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ಕೋಪ ಬರ್ತಾ ಇರುತ್ತೆ. ಯಾವುದೋ ಒಂದು ವಿಷಯಕ್ಕೆ ಕೋಪ ಬಂತು ಅಂದರೆ ಹಿಂದೆ ಆಗಿರೋದನ್ನೆಲ್ಲ ಕೆದಕಿ ಕೆದಕಿ ಆ ಕೋಪನೆಲ್ಲ ಅವ್ರ ಮೇಲೆ ತೀರಿಸ್ಕೊಳ್ಳೋದು, ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ಕೋಪ ಮಾಡ್ಕೊಳ್ಳೋದು ಮಾಡಿದ್ರೆ ಅಂದ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಯಾವ ಹುಡುಗಿನೂ ಇರಲ್ಲ, ಇದ್ದರೂ ಪರ್ಮನೆಂಟಾಗಿ ಖಂಡಿತವಾಗ್ಲೂ ಇರಲ್ಲ. ಇಂಥ ಕೋಪಿಷ್ಟನ ಜೊತೆ ಮುಂದೆ ಹೇಗೆ ಬದುಕೋದು? ಎಲ್ಲದಕ್ಕೂ ಕೋಪ ಮಾಡ್ಕೋತಾನೆ, ಇವನ ಜೊತೆ ಹೇಗೆ ಜೀವನ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಹೌದು, ಕೋಪ ಇರಬೇಕು, ಕೋಪನೇ ಇರಬಾರ್ದು ಅಂತ ಹೇಳ್ತಿಲ್ಲ, ಬಟ್ ರೀಸನ್ ಇರಬೇಕು. ಈಗ ನಾವು ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೋತಿದ್ದೀವಿ ಅಂದರೆ ಏನೋ ಒಂದು ರೀಸನ್ ಇರಲೇಬೇಕಲ್ವಾ? ರೀಸನ್ನೇ ಇಲ್ಲದೆ ಕೋಪ ಮಾಡಿಕೊಂಡ್ರೆ ಆ ಕೋಪಕ್ಕೂ ಬೆಲೆ ಇರಲ್ಲ, ನಿಮಗೂ ಬೆಲೆ ಇರಲ್ಲ. ಎಲ್ಲ ಹುಡುಗಿರು ಸಿಚುಯೇಷನ್ಸ್ನ ಅರ್ಥ ಮಾಡ್ಕೊಳ್ಳೋನು ಬೇಕು ಅಂತ ಅನ್ಕೋತಾರೆ ಹೊರತು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋ ಹುಡುಗ ಬೇಕು ಅಂತ ಯಾರೂ ಅನ್ಕೊಳ್ಳಲ್ಲ, ಅನ್ಕೋತಾರ. ಇಂಥವರಿಂದ ಮ್ಯಾಕ್ಸಿಮಮ್ ಹುಡುಗಿರು ದೂರನೇ ಇರ್ತಾರೆ. ಆದರೆ ಇದನ್ನು ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಯಾವ ಹುಡುಗಿನೂ ಮೋಸಲ್ಲ. ನಂಬರ್ 4, ನೆಗ್ಲಿಜೆನ್ಸಿ, ಕೇರ್ಲೆಸ್ ಅನ್ಕೊಳ್ಳಿ. ಒಂದು ಹುಡುಗಿ ಏನನ್ಬೇಕಾದರೂ ಅಕ್ಸೆಪ್ಟ್ ಮಾಡ್ತಾಳೆ, ಆದರೆ ಕೇರ್ಲೆಸ್ ಮಾಡಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಲ್ಲ. ಯಾಕಂದರೆ ಒಂದು ಹುಡುಗಿ ಒಂದು ಹುಡುಗನ ವಿಷಯದಲ್ಲಿ
ನಾನೇ ನಂಬರ್ ಒನ್ ಪ್ಲೇಸಲ್ಲಿ ಇರಬೇಕು ಅಂತ, ಅವನು ನನ್ನ ಸಜೆಷನ್ಸ್ನ ಕೂಡ ಕೇಳಬೇಕು ಅಂತ, ಅವಳ ಹ್ಯಾಪಿನೆಸ್ ಸ್ಯಾಡ್ನೆಸ್ನ ಶೇರ್ ಮಾಡ್ಕೋಬೇಕು ಅಂತ. ಯಾವ ಹುಡುಗಿನೇ ಆಗಿರಲಿ ಅವನ ವಿಷಯದಲ್ಲಿ ನಾನೇ ಮೇಯ್ನ್ ಆಗಿರಬೇಕು ಅಂತ ಕೇಳ್ಕೊತಾಳೆ. ಬಟ್ ಆ ಕೇಳ್ಕೊಳ್ಳೋ ವಿಷಯದಲ್ಲಿ ಕೇರ್ಲೆಸ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಅಂದರೆ ಕೇರ್ ಮಾಡ್ತಿದ್ದಾನ ಇಲ್ವಾ, ಕೇರ್ಲೆಸ್ ಮಾಡ್ತಿದ್ದಾನ ಇಲ್ವಾ ಅನ್ನೋದನ್ನು ಕೂಡ ಒಂದು ಪಾಯಿಂಟಾಗಿ ತಗೋತಾರೆ ಹುಡುಗಿರು. ತುಂಬ ಜನ ಹುಡುಗಿರು ಈ ಸ್ಟೇಜಲ್ಲೇ ಬಿಟ್ಟು ದೂರ ಹೋಗ್ತಾರೆ. ಅಂದರೆ ಇವನು ತಲೆ ಕೆಡಿಸ್ಕೊಳ್ಳಲ್ಲ, ಕೇರ್ ಮಾಡಲ್ಲ, ಆ ಪ್ರೀತಿ ಅಫೆಕ್ಷನ್ ಕೇರ್ ಅನ್ನೋ ವಿಷಯದಲ್ಲಿ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಬ್ರೇಕಪ್ ಮಾಡ್ಕೊಳ್ಳೋ ಪಾರ್ಟ್ನರ್ಸ್ ಇದ್ದಾರೆ ಈ ಕಾಲದಲ್ಲಿ. ಆದ್ದರಿಂದ ಕೇರಿಂಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಿ. ತುಂಬ ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತಾ ನೆಗ್ಲಿಜೆನ್ಸಿ ಆಗಿದ್ರಿ ಅಂದ್ಕೊಳ್ಳಿ, ನಿಮಗೆ ಯಾವ ಹುಡುಗಿನೂ ಸೆಟ್ ಆಗಲ್ಲ. ಒಂದು ವೇಳೆ ಇಂಥ ಕ್ವಾಲಿಟೀಸ್ ಇದ್ದರೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅಂದರೆ ಒಬ್ಬರನ್ನ ನಾವು ಇಷ್ಟಪಡ್ತಿದ್ದೀವಿ ಅಂದರೆ ಇದನ್ನೆಲ್ಲ ಹೇಳೋ ಅವಶ್ಯಕತೆಯೇ ಇಲ್ಲ, ಆಟೋಮೆಟಿಕ್ಕಾಗಿ ಕೇರಿಂಗ್ ಅನ್ನೋದು ಬರುತ್ತೆ. ಬಟ್ ಸ್ವಲ್ಪ ಜನಕ್ಕೇನಂದರೆ ಆ ಕೇರಿಂಗ್ ಅನ್ನೋದು ಮನಸ್ಸಲ್ಲಿರುತ್ತೆ, ಬಟ್ ಅದನ್ನು ತೋರಿಸೋಕ್ಕೆ ಬರದೇ ಇರ್ಬೋದು. ತುಂಬ ರಫ್ ಆ್ಯಂಡ್ ಟಫ್ ಆಗಿ ಮಾತಾಡ್ತಾ ಇರ್ತಾರೆ, ಆದರೆ ಅವ್ರ ಮನಸ್ಸು ಅಷ್ಟೇ ಸಾಫ್ಟ್ ಆಗಿರುತ್ತೆ ಕೂಡ ಸ್ವಲ್ಪ ಜನ ಹುಡುಗರಿಗೆ. ಆ್ಯಂಡ್ ಲಾಸ್ಟ್ ಕ್ವಾಲಿಟಿ, ಆಯಿಲಿ ಸ್ಕಿನ್. ಹೌದು, ನೀವು ಕೇಳಿದ ಕರೆಕ್ಟೇ, ಫೇಸ್ ವಿಷಯದಲ್ಲಾಗಿರ್ಬೋದು ಡ್ರೆಸ್ಸಿಂಗ್ ವಿಷಯದಲ್ಲಾಗಿರ್ಬೋದು ತುಂಬ ಕೆಟ್ಟದಾಗಿರ್ತಾರೆ ಕೆಲವೊಬ್ರು. ಅಂದರೆ ಯಾವಾಗ ನೋಡಿದ್ರು ಫೇಸಲ್ಲಿ ಆಯಿಲ್ ಫ್ಯಾಕ್ಟ್ರಿನೇ ಓಪನ್ ಆಗಿರುತ್ತೆ. ಡ್ರೆಸ್ಸಿಂಗ್ ವಿಷಯದಲ್ಲೂ ಕೇರ್ಲೆಸ್ ಆಗಿರೋದಾಗಿರ್ಬೋದು ಸ್ವಲ್ಪ ನೀಟಾಗಿರಬೇಕು. ಒಂದು ನೆನ್ಪಿಟ್ಕೊಳ್ಳಿ, ಒಂದು ಹುಡುಗಿ ನಿಮ್ಮನ್ನು ಇಷ್ಟಪಡಬೇಕು ಅಂದರೆ ನಿಮ್ಮಲ್ಲಿ ಯಾವ ಕ್ವಾಲಿಟೀಸ್ ಇಲ್ಲದೆ ಹೋದರೂ ಪರವಾಗಿಲ್ಲ, ಒಂದೇ ಒಂದು ಬೆಸ್ಟ್ ಕ್ವಾಲಿಟಿ ಕಂಪಲ್ಸರಿ ಇರಲೇಬೇಕಲ್ವಾ. ಸೊ ಆವಾಗವಾಗ ಫೇಸ್ ವಾಶ್ ಮಾಡ್ತಾ ಸ್ವಲ್ಪ ನೀಟಾಗಿಟ್ಕೊಳ್ಳಿ, ಫ್ರೆಶ್ ಆಗಿಟ್ಕೊಳ್ಳಿ, ಡ್ರೆಸ್ಸಿಂಗ್ ಕಡೆಯೂ ಸ್ವಲ್ಪ ಗಮನ ಕೊಡಿ. ಅನ್ಕೋಬೋದು ಸ್ವಲ್ಪ ಜನ ಡ್ರೆಸ್ಸಿಂಗ್ಗೆ ಬ್ಯೂಟಿಗೆ ಮಾತ್ರ ಅಟ್ರ್ಯಾಕ್ಟ್ ಆಗ್ತಾರಾ ಅಂತ. ಇರ್ಬೋದು, ಇಲ್ಲದೇನೂ ಇರ್ಬೋದು. ಹುಡುಗಿರಲ್ಲಿ ತುಂಬ ಜನ ಇರ್ತಾರೆ. ಅಂದರೆ ಒಂದು ಹುಡುಗಿಗೆ ನಿಮ್ಮ ಟಾಕಿಂಗ್ ಸ್ಟೈಲ್ ನೋಡಿ ಇಷ್ಟ ಆಗ್ಬೋದು, ನಿಮ್ಮ ಬಿಹೇವಿಯರ್ ಕ್ಯಾರೆಕ್ಟರ್ನ ನೋಡಿ ಇಷ್ಟಪಡ್ಬೋದು, ಒಂದು ಸ್ವಲ್ಪ ಜನಕ್ಕೆ ಅಂದ ನೋಡಿ ಇಷ್ಟ ಆಗ್ಬೋದು. ಹೇಳೋಕ್ಕಾಗಲ್ಲ, ಪ್ರತಿಯೊಂದು ಹುಡುಗಿನೂ ಒಂದೇ ಥರ ಯೋಚನೆ ಮಾಡಲ್ಲ. ಆದರೆ ಇಷ್ಟು ಕ್ವಾಲಿಟೀಸಲ್ಲಿ ಇದೊಂದು ಕ್ವಾಲಿಟಿ ಇದ್ದರೆ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಹೊರತು ಮೈನಸ್ ಪಾಯಿಂಟ್ ಆಗಲ್ಲ ಅಲ್ವಾ. ಅದಕ್ಕೆ ಇಂಥ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ನೀವೇನಾದರೂ ಯಾಕೆ ನನಗೆ ಒಬ್ಬಳೇ ಒಬ್ಳು ಗರ್ಲ್ ಫ್ರೆಂಡು ಇಲ್ಲ ಅಂತ ಅನ್ಕೋತಿದ್ರೆ ಮೇ ಬಿ ನಿಮ್ಮಲ್ಲಿ ಈ ಯಾವುದಾದ್ರೂ ನೆಗೆಟಿವ್ ಪಾಯಿಂಟ್ಸ್ ಏನಾದರೂ ಇದಾವ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಇದ್ದರೆ ಅವನ್ನು ಆದಷ್ಟು ಬೇಗ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇದೇ ಥರ ವೀಡಿಯೋಸ್ ನಿಮಗೇನಾದರೂ ಬೇಕು ಅಂತ ಅನಿಸಿದ್ರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಆಯಿತಾ. ನನ್ನ ಬೇರೆ ವೀಡಿಯೋಸ್ನ ಕೂಡ ನೋಡಿ, ನಿಮಗಿಷ್ಟ ಆಗ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.